ಈ ರಾಮಯ್ಯಮ ಇತಿಹಾಸ ಪುರುಷರಲ್ಲವರು, ಕೃಷ್ಣರಾಮ ಇತಿಹಾಸ ಪುರುಷರಲ್ಲವರು, ಬರೀ ಕಾದಂಬರಿಯಲ್ಲಿ ಪಾತ್ರಗಳವರು. ಮುಸ್ಲಿಮರು 700 ವರ್ಷ ಆಳ್ಕೆ ಮಾಡ್ಯಾರ ಇತಿಹಾಸ ಹೇಳ್ತದ. ನೀವು ಹಿಂದೂಗಳನ್ನು ಅವ್ರು ವಿರೋಧ ಮಾಡಿದ್ರಪ್ಪ ಅಂದ್ರೆ ಒಬ್ರು ಹಿಂದೂ ಇರ್ತಿದ್ದಿಲ್ಲ ಇಲ್ಲಿ, ಎಲ್ಲರೂ ಕೊಲ್ಬೋದಾಗಿತ್ತು. ಈ ಅಕ್ಬರ್ನ ಹೆಂಡತಿ ಹಿಂದೂಗಳಿದ್ರು ಅದನ್ನ ಹೇಳಂಗಿಲ್ಲ. ಇವರು ಹಿಂದೂ ಇದ್ರು, ಆಕೆ ಅಕ್ಬರ್ನ ಲಗ್ನ ಆದ್ರೂ ಕೂಡ ಧರ್ಮಾಂತರ ಆಗಲಿಲ್ಲ. ಆಕೆ ಹಿಂದೂನಿದ್ರು, ಆ ಮುಸ್ಲಿಮನಿದ್ದ. ಅಕ್ಬರ್ನ ಆಸ್ಥಾನದಲ್ಲಿ ಆ ಕೃಷ್ಣ ಮಂದಿರ ಕಟ್ಟಾನಂತೇಳಿ ಇತಿಹಾಸ ಹೋಗಿ ನೋಡ್ಬೋದು ನೀವು. ಅಲ್ಲಿ ನೀವು ಮುಸ್ಲಿಮರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತ ಹೇಳ್ತಿರಲ್ಲ, ಮುಸ್ಲಿಮರು 700 ವರ್ಷ ಆಳ್ಕೆ ಮಾಡ್ಯಾರ ಇತಿಹಾಸ ಹೇಳ್ತದ. ನೀವು ಹಿಂದೂಗಳನ್ನು ಅವ್ರು ವಿರೋಧ ಮಾಡಿದ್ರಪ್ಪ ಅಂದ್ರೆ ಒಬ್ರು ಹಿಂದೂ ಇರ್ತಿದ್ದಿಲ್ಲ ಇಲ್ಲಿ, ಎಲ್ಲರೂ ಕೊಲ್ಬೋದಾಗಿತ್ತು ಅವರು, ಎಲ್ಲರನ್ನ ಇದು ಮಾಡ್ಬೋದು. ರಾಜರಿದ್ರು ಅವರು, ಅವ್ರೇನು ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಇಲ್ಲ. ಮತ್ತು ಅಷ್ಟಾದರೂ ಮುಸ್ಲಿಮರು ಅಲ್ಪಸಂಖ್ಯಾತರ ಇದಾರಪ್ಪ. ಈ ಉದಾಹರಣೆ ಹೇಳಂಗಿಲ್ಲ. ಇವರು ಈ ಅಕ್ಬರ್ನ ಹೆಂಡತಿ ಹಿಂದೂಗಳಿದ್ರು ಅದನ್ನ ಹೇಳಂಗಿಲ್ಲ. ಇವರು ಹಿಂದೂ ಇದ್ರು, ಆಕೆ ಅಕ್ಬರ್ನ ಲಗ್ನ ಆದರೂ ಕೂಡ ಧರ್ಮಾಂತರ ಆಗಲಿಲ್ಲ. ಆಕೆ ಹಿಂದೂನಿದ್ರು, ಆ ಮುಸ್ಲಿಮನಿದ್ದ. ಅಕ್ಬರ್ನ ಆಸ್ಥಾನದಲ್ಲಿ ಆ ಕೃಷ್ಣ ಮಂದಿರ ಕಟ್ಟಾನಂತೇಳಿ ಇತಿಹಾಸ ಹೋಗಿ ನೋಡ್ಬೋದು ನೀವು ಅಲ್ಲಿ. ಈಗ ಹಂಗತ್ತು ಹಿಂಗತ್ತ ಯಾರು ಹೇಳೋರು? ಹೇಳೋರಿಗೆ ಇತಿಹಾಸದ ಕಲ್ಪನೆ ಇಲ್ಲ, ಕೇಳೋರಿಗೆ ನಮಗೆ ತೀರಾ ಬುದ್ಧಿ ಇಲ್ಲ. ನಮಗೆ ಅದರಿಂದ ಏನಾಗುದಪ್ಪ? ಇದು ಈಗ 1999 ಒಂದು ಕಾನೂನು ಬಂದಿದೆ. ಆಗ ಸ್ವತಂತ್ರ ಬಂದಾಗ ಏನು ದೇವಸ್ಥಾನಗಳು, ಏನು ಮಸೀದಿಗಳು, ಚರ್ಚ್ಗಳಿದ್ವು ಅದರ ಆಳಕ್ಕೆ ಹೋಗಂಗಿಲ್ಲ. ಅದು ಆ್ಯಸ್ ಎ ಮೇಂಟೈನ್ ಸ್ಟೇಟಸ್ ಕೋ ಮಾಡಿರಿ, ಸ್ಟೇಟಸ್ ಕೋ ಮಾಡಿರಿ ಅಂತೇಳಿ ಕಾನೂನು ಇದೆ. ಆದರೂ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ನವರು ಆರ್ಡರ್ ಮಾಡ್ತಾರೆ, ಇಲ್ಲ ಅದನ್ನ ಹಾಡ್ರಿ, ಅದು ವಸತಿ ಅದು ಲಿಂಗ್ ಅದ ನೋಡಿದೆ. ಒಂದು ಲಿಂಗ್ ಅದು ಉತ್ತರಾಖಂಡದಲ್ಲಿ ಒಂದು ಲಿಂಗ್ ಇದೆ, ಆ ಲಿಂಗದ ಮೇಲೆಲ್ಲ ಬುದ್ಧರ ಮೂರ್ತಿ ಅದಾವ. ಅದು ಅದಕ್ಕೆ ಆ ಬುದ್ಧಿಷ್ಟ ಇವರೊಂದು ಪಿಟಿಷನ್ ಕೊಟ್ಟಿದ್ರು ಅಯೋಧ್ಯೆ ಡಿಸ್ಪ್ಯೂಟ್ ನಡೆದಾಗ ನಡೆದರು. ನೀವು ಮಂದಿರ ಹೋಗಿ ಮಸೀದಿ ಆಗಿರೋ ನೀವು ಹೇಳ್ತಿರಲ್ಲ, ಮಂದಿರಕ್ಕಿಂತ ಮೊದಲು ಅಶೋಕ ಇತಿಹಾಸ ಪುರುಷವ. ಈ ರಾಮಯ್ಯಮ ಇತಿಹಾಸ ಪುರುಷರಲ್ಲ ಅವರು, ಕೃಷ್ಣ ರಾಮ ಇತಿಹಾಸ ಪುರುಷರಲ್ಲ ಅವರು, ಬರೀ ಕಾದಂಬರಿಯಲ್ಲಿ ಪಾತ್ರಗಳವರು. ಅಶೋಕ ಇತಿಹಾಸ ಪುರುಷವ 84,000 ವಿಹಾರಗಳನ್ನು ಕಟ್ಟ್ಯಾನಂತೇಳಿ ದಾಖಲೆ ಅದ. ಕಲ್ಲಾಗ ಬರ್ದಾನವ ಅವೇಲಿ ಯಾವುದಪ್ಪ ಅವೇಲಿ ಯಾವುದು? ಮತ್ತೆ ಅದು ಕಾಲಾನುಕಾಲಕ್ಕೆ ಆಗಿರ್ಬೇಕು. ಅದನ್ನು ಮಾತ್ರ ನಾವು ಹಿಂದಕ್ಕೆ ಹೋಗ್ತೀವಿ ಅಂದ್ರೆ ಆಗದ ಇತಿಹಾಸ ಮುಂದೆ. ಈಗ ನಮಗೇನದ? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಜಾತೀಯತೆ ಪ್ರಾಬ್ಲಮ್ ಇದೆ, ಆರ್ಥಿಕ ಇದು ಪೆಟ್ರೋಲ್ ನಮ್ಗೆ ಎಷ್ಟಾಗ್ಯದಪ್ಪ ಈಗ? ಕೆಲವೊಂದು ಭಕ್ತರು ಹೇಳ್ತಾರೆ ಏ ಪೆಟ್ರೋಲ್ ಇದಾಗಬೇಕು, ದೇಶದೊಳಗೆ ಸಂಬಂಧ ಮಾಡ್ತಾರೆ. ಹುಚ್ಚಾರ ನೀನು ದುಡಿಬೇಕು, ನೀನು ದುಡಿದು ಇದು ಮಾಡಬೇಕು. ನಿನ್ನ ಪಗಾರ ಹೆಚ್ಚಾಗ್ಯದನು, ನಿನ್ನ ದುಡಿಮೆ ಹೆಚ್ಚಾಗ್ಯದನು. ಹೀಗಾಗಿ ಸರಿಯಾದ ದಿಸೆಯಲ್ಲಿ ನಾವಾಗಲಿ ನೀವಾಗಲಿ ಎಲ್ಲ ನಾಗರಿಕರು ಹೇಳಿದಾಗೆ ಸಂವಿಧಾನ ಅದನ್ನು ಅದು ಒಂದು ಮುಂದೆ ಹೋಗ್ತದೆ, ಸಮಾನತೆ ಬರ್ತದೆ, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಹಕ್ಕುಗಳು ಕೊಡ್ತಾವೆ. ಈ ಬೇರೆ ಬೇರೆ ಫ್ಯಾನೆಟಿಕ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ, ಇಲೆಕ್ಷನ್ ಬಂದಾವ ಅಂತಂದ್ಬಿಡ್ತಾರೆ. ಏನೇ ಅವರು ನೀವು ಈ ಕಡೆ ಹೋದ್ರೆ ಬಂದು ಈ ಕಡೆ ಬಂದು ತಂದಿಟ್ಬಿಡ್ತಾರೆ ಎಲ್ಲ ಹಂಗಾಯ್ತು ಹೀಗೆ.